ಯೋಚನೆ ಮಾಡಿ ನಿರ್ಧಾರ ತಗೋ ಸಹನ. ಅದಕ್ಕೆ ಎಲ್ಲರೂ ಥರ ನೀವು ಹೇಳ್ತಾ ಇದ್ದೀರಾ? ನನಗೆ ಮನ್ಸಿಗೆ ಸರಿ ಅನ್ಸಿದ್ದನ್ನ ನಾನು ನಿನಗೆ ಹೇಳಿದ್ದೀನಿ. ನನಗೆ ಖಂಡಿತ ನಿನ್ನ ಮೇಲೆ ದ್ವೇಷ ಇಲ್ಲ ಸಹನ. ಹಾಗೆ ನನಗೆ ನನ್ನ ಕುಟುಂಬದ ಮೇಲೂ ಕಾಳಜಿ ಇದೆ. ಅಂದರೆ ನೀವು ಹೇಳ್ತಿರೋದು? ನಾನೇನು ಹೇಳೋದಿಲ್ಲ ಸಹನ. ನಿರ್ಧಾರ ನಿನಗೆ ಬಿಟ್ಟಿದ್ದು. ನೀನೇನು ನಿರ್ಧಾರ ತಗೋತೀಯೋ ನಿನ್ನ ಜೊತೆ ನಾನು ಇರ್ತೀನಿ. ಗುಡ್ ಮಾರ್ನಿಂಗ್ ಸಹನ. ನನಗೆ ಚೆನ್ನಾಗಿ ಅರ್ಥ ಆಗತ್ತೆ. ನೀನು ತಗೊಳ್ತಾ ಇರೋ ನಿರ್ಧಾರ ಈ ಮನೆಯವ್ರಿಗೆಲ್ಲರಿಗೂ ಒಳ್ಳೇದಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಹನಂಗೆ ಒಳ್ಳೇದಾಗತ್ತೆ. ಅವಳ ಜೀವ ಉಳಿಯುತ್ತೆ. ಆದರೂ ಅವಳ ತಾಯ್ತನನ ಬಲವಂತ ಕಿತ್ಕೊಳ್ತಾ ಇರೋದು ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಒಬ್ಬ ತಂದೆಯಾಗಿ ನನ್ನ ಮಗನ ನಾನೇ ಕೊಲ್ಲಕ್ಕೆ ಹೊರಟಿದ್ದೀನಿ. ನನ್ನಂಥ ಪಾಪಿ ತಂದೆ ಪ್ರಪಂಚದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಏನಾಗಬೇಕು ಅಂತಿದ್ಯೋ ಅದಾಗೆ ಆಗುತ್ತೆ. ಅದು ವಿಧಿ ಲಿಖಿತ. ಇಲ್ಲ ಅಕ್ಕ, ಇದು ವಿಧಿ ಲಿಖಿತ ಅಲ್ಲ. ಇದು ಆ ಪುರುಷೋತ್ತಮ ಮಾಡಿರೋ ಕಿತಾಪತಿ. ಅವನು ಬೇರೆ ಯಾರಿಗೂ ಸಹಾಯ ಮಾಡಕ್ಕೆ ಹೋಗಿ ಟೆಸ್ಟ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ರೆ ಅಬಾರ್ಷನ್ ಮಾಡಿಸ್ಬೋದು.